ಅತ್ಯಂತ ಪವಿತ್ರತಮವಾದಂತಹ ವರದರಾಜಸ್ವಾಮಿಯ ವಿಗ್ರಹವನ್ನು, ಸ್ವಾಮಿಯನ್ನು ತಾವೆಲ್ಲರೂ ದರ್ಶನ ಮಾಡುತ್ತಿದ್ದೀರಿ. ಇದು ಮದ್ದೂರು ನಗರದಲ್ಲಿ ನರಸಿಂಹಸ್ವಾಮಿಯ ದೇವಾಲಯದ ಎಡಭಾಗಕ್ಕಿದೆ. ಈ ಸ್ವಾಮಿಯನ್ನು 1000 ವರ್ಷದ ಹಿಂದೆ ವಿಷ್ಣುವರ್ಧನ ಮಹಾರಾಜನು ಪ್ರತಿಷ್ಠಾಪಿಸಿದನು ಎಂದು ಇಲ್ಲಿನ ಶಾಸನಗಳು ಉದ್ಘೋಷಿಸುತ್ತವೆ. ಈ ಸ್ವಾಮಿಯು ಚತುರ್ಭುಜಧಾರಿಯಾಗಿ ಮೇಲಿನ ಕೈಗಳಲ್ಲಿ ಶಂಖಚಕ್ರಗಳನ್ನು ಹಿಡಿದು ಬಲಭಾಗದ ಹಸ್ತದಲ್ಲಿ ಪವಿತ್ರವಾದ ಪದ್ಮವನ್ನು, ಆನೆಯು ನೀಡಿದ ಪದ್ಮವನ್ನು ಹಿಡಿದಿದ್ದಾನೆ ಹಾಗೂ ಗದೆಯನ್ನು ಹಿಡಿದಿದ್ದಾನೆ. ಹಾಗಾಗಿಯೇ ಇವನು ಗಜೇಂದ್ರ ವರದಸ್ವಾಮಿಯಾಗಿ, ವರದರಾಜಸ್ವಾಮಿಯಾಗಿ ಇಲ್ಲಿ ವಿರಾಜಿಸುತ್ತಿದ್ದಾನೆ. ಈ ದೇವಾಲಯವನ್ನು ವಿಷ್ಣುವರ್ಧನ ಮಹಾರಾಜನು ನಿರ್ಮಿಸಲು ಕಾರಣವಾದ ಅಂಶವೆಂದರೆ, ವಿಷ್ಣುವರ್ಧನ ಮಹಾರಾಜನ ತಾಯಿಗೆ ಒಂದೊಮ್ಮೆ ಕಣ್ಣಿನ ಸಮಸ್ಯೆ ಉಂಟಾಯಿತು. ಕಣ್ಣು ಕಾಣದೆ ಅಂಧತ್ವವನ್ನು ಪಡೆದಾಗ ಸ್ವಾಮಿ ರಾಮಾನುಜರ ಬಳಿಗೆ ಹೋಗಿ, ಗುರುವೇ, ನಮ್ಮ ತಾಯಿಗೆ ಕಣ್ಣಿನ ಸಮಸ್ಯೆ ಉಂಟಾಗಿದೆ, ನಾನು ಏನನ್ನು ಮಾಡಿದರೆ ನಮ್ಮ ತಾಯಿಯ ಕಣ್ಣಿನ ಸಮಸ್ಯೆಯು ಬಗೆಹರಿಯುತ್ತದೆ ಎಂದು ವಿಷ್ಣುವರ್ಧನ ಮಹಾರಾಜನು ಆಚಾರ್ಯರಾದ ರಾಮಾನುಜರನ್ನು ಕೇಳಲಾಗಿ, ರಾಮಾನುಜರು ತಾಯಿಯನ್ನು ಕರೆದುಕೊಂಡು ತಮಿಳುನಾಡಿನಲ್ಲಿರುವ ಕಾಂಚೀಪುರದಲ್ಲಿರುವ ವರದರಾಜಸ್ವಾಮಿಯನ್ನು ದರ್ಶನ ಮಾಡು, ಆ ಪರಮಾತ್ಮನು ಅಂಧತ್ವವನ್ನು ಬಧಿರತ್ವವನ್ನು ಎಲ್ಲವನ್ನು ನೀಗಿಸುತ್ತಾನೆ, ಅಂಧಃ ಪ್ರಪಶ್ಯತಿ ಬಧಿರಶೃಣೋತಿ ಯಸ್ಯ ಪ್ರಸಾದ ಕಲೆಯ ಬಧಿರಶೃಣೋತಿ ಅಂಧಃ ಪ್ರಪಶ್ಯತಿ ಎಂಬುದಾಗಿ ಶಾಸ್ತ್ರಗಳು ಉದ್ಘೋಷಿಸುತ್ತವೆ. ಯಾರ ದಯೆಯಿಂದ ಕಿವುಡನು ಶಬ್ದವನ್ನು ಕೇಳಬಹುದೋ, ಕಣ್ಣು ಹೋಗಿರುವವನು ಕಣ್ಣನ್ನು ನೋಡಬಹುದೋ, ಅಂತಹ ಪರಮಾತ್ಮ ವರದರಾಜಸ್ವಾಮಿ ಅವನನ್ನು ದರ್ಶಿಸು ಎಂದು ಹೇಳಿದರು. ಹೀಗಾಗಿ ರಾಮಾನುಜರ ಅನುಜ್ಞೆಯಂತೆ ತಾಯಿಯನ್ನು ಕರೆದುಕೊಂಡ ವಿಷ್ಣುವರ್ಧನ ಮಹಾರಾಜನು ತನ್ನ ತಾಯಿಯನ್ನು ಕರೆದುಕೊಂಡು ಕಂಚೀಪುರಕ್ಕೆ ಪ್ರವಾಸವನ್ನು ಆರಂಭಿಸಿದನು. ಹೀಗೆ ಪ್ರವಾಸದ ಮಧ್ಯದಲ್ಲಿ ಮದ್ದೂರಿನಲ್ಲಿರುವಂತಹ ನರಸಿಂಹಸ್ವಾಮಿಯನ್ನು ದರ್ಶನವನ್ನು ಪಡೆಯುತ್ತಿರಲಾಗಿ ಅಶಕ್ತತೆಯಿಂದ ಕೂಡಿದ ವಿಷ್ಣುವರ್ಧನ ಮಹಾರಾಜನ ತಾಯಿಯು ಇಲ್ಲಿಂದ ಮುಂದೆ ಪ್ರಯಾಣ ಮಾಡಲು ಸಾಧ್ಯವಾಗುವುದಿಲ್ಲ ಎಂದು ಹೇಳಲಾಗಿ, ಅಯ್ಯೋ ಹೀಗಾಯಿತಲ್ಲ ಎಂದು ತಿಳಿದು ಕಂಚಿಯ ವರದರಾಜನನ್ನೇ ಇಲ್ಲಿ ಪ್ರತಿಷ್ಠಾಪಿಸಿ ತಾನು ತನ್ನ ತಾಯಿಯನ್ನು ಕಾಂಚೀಪುರಕ್ಕೆ ಕರೆದುಕೊಂಡು ಬರಲಾಗಲಿಲ್ಲ, ಆದ್ದರಿಂದ ದೇವರೇ ನೀನೇ ಇಲ್ಲಿಗೆ ಬಂದು ದಯಮಾಡು ಎಂದು ವಿಷ್ಣುವರ್ಧನು ಪ್ರಾರ್ಥಿಸಿದನಂತೆ. ಹಾಗಾಗಿ ವಿಷ್ಣುವರ್ಧನನ ಕೋರಿಕೆಯಂತೆ ವರದರಾಜಸ್ವಾಮಿಯು ಇಲ್ಲಿಯೇ ದರ್ಶನವನ್ನು ಕೊಟ್ಟಿದ್ದರಿಂದ ಇಲ್ಲಿ 14 ಅಡಿಗಳ ವರದರಾಜಸ್ವಾಮಿಯ ವಿಗ್ರಹವನ್ನು ವಿಷ್ಣುವರ್ಧನ ಮಹಾರಾಜನನ್ನು ತನ್ನ ತಾಯಿಗಾಗಿ ಇಲ್ಲಿಯೇ ಪ್ರತಿಷ್ಠಾಪಿಸಿದನು. ತಾಯಿ ಇಲ್ಲಿಯೇ ಸಂತೋಷದಿಂದ ಕಣ್ಣನ್ನು ಪಡೆದು ಈ ದೇವರನ್ನು ದರ್ಶಿಸಿದರು ಎಂಬುದಾಗಿ ಐತಿಹ್ಯ. ಅದ್ಭುತವಾದ ಈ ವಿಗ್ರಹವನ್ನು ತಾವೆಲ್ಲರೂ ಬಂದು ದರ್ಶಿಸಿದರೆ, ಈ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾದರೆ ಬಹಳ ವಿಶೇಷ. ಮತ್ತೊಂದು ವಿಶೇಷವೆಂದರೆ ರಾಮಾನುಜಾಚಾರ್ಯರು ಮೇಲುಕೋಟೆಯಲ್ಲಿರುವ ಸ್ಥಾನಾಚಾರ್ಯರಿಗೆ ತಾವೇ ಪೂಜಿಸುತ್ತಿದ್ದ ವಿಗ್ರಹಗಳನ್ನು ನೀಡಿದ್ದಾರೆ. ಅಂತಹದ್ದರಲ್ಲಿ 4ನೇ ಸ್ಥಾನಿಕ ಮನೆತನವಾದಂತಹ ಯತಿರಾಜದಾಸರ ಸ್ಥಾನಾಚಾರ್ಯರ ಮನೆತನದಲ್ಲಿ, ನಮ್ಮ ಮನೆತನದಲ್ಲಿ ವರದರಾಜಸ್ವಾಮಿ ಶ್ರೀದೇವಿ ಮತ್ತು ಭೂದೇವಿ ಸಮೇತರಾಗಿ ವರದರಾಜಸ್ವಾಮಿಯೇ ನಿತ್ಯ ಆರಾಧನೆಯನ್ನು ಪಡೆದುಕೊಳ್ಳುತ್ತಿದ್ದಾನೆ. ರಾಮಾನುಜರಿಂದ ಅನುಗ್ರಹೀತವಾದ ವರದರಾಜಸ್ವಾಮಿ ನಮ್ಮ ಮನೆಯಲ್ಲಿ, ನಮ್ಮ ದೇವತಾ ಮಂದಿರದಲ್ಲಿ ಆಸೀನನಾಗಿದ್ದಾನೆ. ಇದು ಒಂದು ವಿಶೇಷವನ್ನು ತಮ್ಮೆಲ್ಲರಿಗೂ ತಿಳಿಸಲು ಸಂತೋಷಿಸುತ್ತದೆ. ಆ ಪರಮಾತ್ಮನ ಅನುಗ್ರಹ ತಮ್ಮೆಲ್ಲರಿಗೂ ಉಂಟಾಗಲಿ. ಶ್ರೀಮತೇ ರಾಮಾನುಜಾಯ ನಮಃ.